ಭಕ್ತರಲ್ಲಿ ಗುಣವನ್ನು ಕಂಡು ಮೆಚ್ಚಲಾರದ, ಸ್ವಯಂ ಗುಣವಂತನಾಗಲಾರದ ಒಬ್ಬ ಕ್ಷುದ್ರ ಜಂತು. ಇಂಥ ಜನ ಕೆಲವು ಊರುಗಳಲ್ಲಿ, ಕೆಲವು ಸೀಮೆಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಬಹಳ ಇರ್ತಾರೆ ಅಂತ ಮಹಾಭಾರತಗಳ. ಆದ್ದರಿಂದ ಮಹಾಭಾರತ ಈ ಶಿಶುಪಾಲನ ಕಥೆಯನ್ನು ಒಂದು ಇಡೀ ಎರಡು ಅಧ್ಯಾಯಗಳಲ್ಲಿ ವಿವರವಾಗಿ ನಮಗೆ ತಿಳಿಸುತ್ತದೆ. ಇಷ್ಟು ಕೆಟ್ಟ ಕೆಲಸವನ್ನು ಮಾಡುವ, ಇಂಥ ನೀಚಕೃತ್ಯಕ್ಕೆ ಇಳಿಯುವ ವ್ಯಕ್ತಿ ಇನ್ನೊಬ್ಬರು ಯಾರೂ ಸಾಧ್ಯವಿಲ್ಲ, ಇದು ಶಿಶುಪಾಲ, ಅವನಿಗೆ ಮಾತ್ರ ಸಾಧ್ಯವಾಯಿತು. ಆದ್ದರಿಂದ ಹಾಗಾಗಿ ಇಲ್ಲಿ ಆ ಶಿಶುಪಾಲನ ಮುಂದಿನ ವ್ಯವಸ್ಥೆಯನ್ನು ಏನು ಮಾಡಬೇಕು. ಇಂಥ ಶಿಶುಪಾಲ ಇಷ್ಟಂದ, ಕೃಷ್ಣನನ್ನು ಬೈದ, ಬೈದಾದ ಮೇಲೆ ಹೊರಟು ಹೋದ, ಹೊರಡುವುದಕ್ಕೆ ಸಿದ್ಧನಾದ, ಆಗ ಏನು ಮಾಡಬೇಕು? ಭಾರಿ ವಿಚಿತ್ರ, ಧರ್ಮರಾಜನ ಪಾರ್ಟಿ ಇದೆ. ಯಾಕೆ? ಯಜಮಾನ ಧರ್ಮರಾಜ, ಅಗ್ರಪೂಜೆಯನ್ನು ಮಾಡಿದವನು ಕೃಷ್ಣನಿಗೆ ಧರ್ಮರಾಜ, ರಾಜಸೂಯಿ ಆಗದ ಯಜಮಾನ ಧರ್ಮರಾಜ, ಶಿಶುಪಾಲನನ್ನು ಕರೆದವನು ಧರ್ಮರಾಜ. ಹಾಗಾಗಿ ಧರ್ಮರಾಜನಿಗೆ ಈಗ ಸಮಸ್ಯೆ. ಧರ್ಮರಾಜ ಎದ್ದ, ವಿಚ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಫ್ ಧರ್ಮರಾಜ. ಆ ರೀತಿಯಾಗಿ ಧರ್ಮರಾಜ ಮಾಡ್ತಾ ಇದ್ದಾನೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಇನ್ನೊಬ್ಬರು ಯಾರಾದರೂ ಈ ಧರ್ಮರಾಜನ ಸ್ಥಾನದಲ್ಲಿ ಇದ್ದಿದ್ರೆ ಅವರು ಏನು ಮಾಡ್ತಿದ್ರು ಅಂತನ್ನುವುದನ್ನು ಎಕ್ಸ್ಪೆಕ್ಟ್ ಮಾಡುವುದು ಸಾಧ್ಯ. ಆದರೆ ಧರ್ಮರಾಜ ಇದ್ದಾಗ ಏನು ಮಾಡ್ತಾನೆ ಅನ್ನುವುದನ್ನು ಊಹಿಸಲಿಕ್ಕೆ ಸಾಧ್ಯ. ಧರ್ಮರಾಜ ಎದ್ದ, ಏನ್ರಿ ಎದ್ದು ಉವಾಚಸೈನಂ ಮಧುರಂ ಅಂತಪೂರ್ವ ಇದಂ ವಚಃ. ಶಿಶುಪಾಲರೇ, ರಾಜರೇ, ಪ್ರಭುಗಳೇ, ಚಿತ್ತೈಸುವುದಾಗಬೇಕು. ತಾವು ಹೀಗೆಲ್ಲ ಮನಸ್ಸಿಗೆ ನಂಬಿಕೊಳ್ಬಾರದು. ಏನೋ ಆಗ್ತಿರ್ತದೆ, ಆಗುವುದು ಆಗಿ ಹೋಯ್ತಲ್ಲ, ಯಾಕೆ ಮನಸ್ಸಿಗೆ ಹಚ್ಚಿಕೊಳ್ತೀವಿ? ಶಿಶುಪಾಲನಿಗೆ ಸಮಾಧಾನ ಮಾಡುವುದಕ್ಕೆ ಬರ್ತಾ ಇದ್ದಾನೆ ಧರ್ಮರಾಜ. ಮಹಾಭಾರತ ನಾನು ಹರಿತೆ ಅಲ್ಲ, ನಾನು ಹೇಳುವ ಮಾತಲ್ಲ, ಮಹಾಭಾರತ ಹೇಳ್ತಾ ಇದ್ದೆ. ಉವಾಚ ಚೈನಂ ಮಧುರಂ, ಮಧುರವಾಗಿ ಮಾತಾಡಿ. ಶಿಶುಪಾಲರೇ, ಪುನೀತರೇ, ರಾಜಾಧಿರಾಜ, ತಾವು ದಯವಿಟ್ಟು ಸಮಾಧಾನದಿಂದಿರಬೇಕು. ನೇನಂ ಯುಕ್ತಂ ಮಹೀಪಾಲ, ಮಹೀಪಾಲರೇ, ಭೂನಾಯಕರೇ, ಯಾದೃಶಂ ವೈ ಪ್ರಮುಕ್ತವಾನ್ ಅಧರ್ಮಸ್ಯ ಪರೋ ರಾಜನ್ ಪೌರುಷ ಪಾರುಷ್ಯಂತೆ ನಿರರ್ಥಕಂ. ಇದು ತಾವು ಹೀಗೆ ಮಾತಾಡುವುದು ಸರಿಯಲ್ಲ, ಇದು ನಿರರ್ಥಕವಾದದ್ದು, ಈ ರೀತಿಯಾಗಿ ಇದು ಅಧರ್ಮವನ್ನು ಮಾಡತಕ್ಕದ್ದಲ್ಲ. ನೈಧರ್ಮಂ ಪರಂ ಜಾತು ನಾಮಬುದ್ಧೇತ ಪಾರ್ಥಿವ ಭೀಷ್ಮಸ್ತಾಂತರಮ. ಭೀಷ್ಮಾಚಾರ್ಯರಿಗೆ ಹೀಗೆ ಹೇಳುವುದುಂಟ? ಅವರು ಅಷ್ಟು ತಿಳಿದವರು. ಆ ತಿಳಿದ ಭೀಷ್ಮಾಚಾರ್ಯರು ಹೇಳಿದ್ದನ್ನು ನಾನು ಮಾಡಿದ್ದೀನಿ, ಅದನ್ನು ಯಾಕೆ ನೀವು ಟೀಕೆ ಮಾಡ್ತೀರಿ? ಅದು ಯಾಕೆ ತಪ್ಪು? ಅವನು ಧರ್ಮವನ್ನು ತಿಳಿದವನವನಲ್ಲ. ಇಷ್ಟೆಲ್ಲ ತಿಳಿದವನು ಹೇಳಿದ ಮೇಲೆ ನೀ ಯಾಕೆ ಅದನ್ನು ಅಸಮಾಧಾನದಿಂದ ನೀವು ನೋಡ್ತೀರಿ? ಪಶ್ಯ ಚೈತಾನ್ ಮಹೀಪಾಲ, ನೋಡಿ, ಕೃಷ್ಣನ ಗುಣಗಾನವನ್ನು ಮಾಡುವುದು ಬಿಟ್ಟು ಬಿಟ್ಟ ಧರ್ಮನಣ್ಣ, ಕೃಷ್ಣನ ಗುಣಗಾನವನ್ನು ಮಾಡುವುದು ಬಿಟ್ಟು ಬಿಟ್ಟ. ಭೀಷ್ಮನ ಹವಾಲಿ ಹಾಕ್ತಾ ಇದ್ದಾನೆ, ಅವನು ಸಾಲಿಲ್ಲ ಅಂತ ಅನ್ನೋದಕ್ಕೆ ತೋರಿಸ್ತಾನೆ. ಇಷ್ಟೆಲ್ಲ ಪ್ರಜೆಗಳು, ಇಷ್ಟೆಲ್ಲ ರಾಜಾಧಿರಾಜರು ಸುಮ್ಮನೆ ಕೂತ್ಕೊಂಡು ಸಾಂತ್ವನದಿಂದ, ಶಾಂತಿಯಿಂದ, ಸಂತೋಷದಿಂದ ಕೃಷ್ಣನ ಪೂಜೆಯನ್ನು ನೋಡಿದಾಗ ನಿನಗೆ ಯಾಕಪ್ಪ ಕಷ್ಟವಾಯಿತು? ನೀನು ಸಮಾಧಾನ ಮಾತಾಳ್ಕೊಂಡುಡು, ನೀನು ಸಮಾಧಾನ ತಾಳ್ಕೋ. ಪಶ್ಯಚೈತನ್ ಮಹೀಪಾಲನ್ ತತ್ತೋ ವೃದ್ಧತರಾನ್ ಬಹೂನ್, ನಿನ್ಗಿಂತಲೂ ಹಿರಿಯರು, ವೃದ್ಧರು, ವಯಸ್ಸಾದವರು ಇದ್ದಾರೆ, ಅವರೆಲ್ಲರೂ ಶಾಂತರಾಗಿಲ್ವಾ? ಯಾರಾದರೂ ಮಾತಾಡಿದ್ದಾರಾ? ತಾವ್ಯಾಕೆ ಮಾತಾಡೋಣಾಯ್ತು, ಸುಮ್ಮನೆ ಕೂತಿರಬಹುದಲ್ಲ. ನಖ್ಯೇನಂ ತಂ ತಥಾ ವೇತ್ಥ ಯಥೈನಂ ವೇದ ಕೌರವ. ಭೀಷ್ಮನಿಗೆ ಕೃಷ್ಣನ ಬಗ್ಗೆ ಪರಿಚಯವಿದ್ದಷ್ಟು ನಿಮಗೆ ಪರಿಚಯವಿಲ್ಲ, ಆದ್ದರಿಂದ ನೀವು ಯಾಕೆ ಅದರ ಬಗ್ಗೆ ಹೆಚ್ಚು ಮಾತಾಡ್ತೀರಿ ಅಂತ ಅತ್ಯಂತ ವಿನಯದಿಂದ ತಗ್ಗಿ ಬಗ್ಗಿ ಬಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ ಧರ್ಮರಾಜ. ಇದು ಸಹನೇ ಆಗಲಿಲ್ಲ, ಸಹನೇನೇ ಆಗಲಿಲ್ಲ ಭೀಷ್ಮಾಚಾರ್ಯರಿಗೆ. ಭೀಷ್ಮಾಚಾರ್ಯಕ್ಕೆ ಸಹನೆ ಆಗಲಿಲ್ಲ. ಅವರು ಸಹನೆ ಮಾಡದೆ ಹೇಳ್ತಾರೆ ಧರ್ಮರಾಜನಿಗೆ, ಧರ್ಮರಾಜ ಬೈಲೆ, ನಾಸ್ಮೈ ದೇಯ ಸಾಂತ್ವನ ವಚನ. ಸಮಾಧಾನದಿಂದ ಆ ಶಿಶುಪಾಲನಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡ,
ತಾವ್ಯಾಕೆ ಹೆಚ್ಚು ಸಿಟ್ಟಿಗೆ ಬರ್ತೀರಿ ಅಂತ ಅಲ್ಲಿಗೆ ಹೋಗ್ಬೇಡ ಅವನಿಗೆ, ಹೋದ್ರೆ ಹೋಗಲೇ ಆಗಚ್ಚೆ, ಅವನಿಗಾಕೆ ನಿನ್ನ ಮಾತಾಡಿಸ್ತೇನೆ. ನಾಸ್ಮೈದೇಯ ನಾಸ್ಮೈದೇಯೋ ಹ್ಯನುನಯ ನಾಯಮರ್ಹತಿ ಸಾಂತ್ವನಂ. ಅನುನಯ ಮಾಡ್ಲಿಕ್ಕೆ ಹೋಗ್ಬೇಡ, ಸಮಾಧಾನಗೊಳಿಸ್ಲಿಕ್ಕೆ ಹೋಗ್ಬೇಡ. ಅವನು ಬೈದ್ರೆ ಬೈಲಿ, ಹೊರಟು ಹೋದ್ರೆ ಹೋಗ್ಲಿ, ಪೀಡಾ ಪರಿಹಾರವಾಯಿತು ಅಂತ ಬಾಗಿಲ ಹಾಕ. ಲೋಕವೃದ್ಧತಮೇ ಕೃಷ್ಣೇ ಯೋರ್ಹಣಾಂ ನಾಭಿಮನ್ಯತೆ. ಇಡೀ ಜಗತ್ತಿನಲ್ಲಿ ವೃದ್ಧತಮನಾದವನು, ಸರ್ವೋತ್ತಮನಾದವನು ಕೃಷ್ಣ. ಆ ಕೃಷ್ಣನಿಗೆ ಪೂಜೆ ಮಾಡಿದ್ದನ್ನು ಸಹನೆ ಮಾಡದೇ ಇದ್ದ ಈ ಪಾಪಿಷ್ಠ, ಅವನಿಗೆ ಯಾಕೆ ಇಷ್ಟ ಅನುನಯ? ಭೀಷ್ಮರು ಹೇಳುವ ಮಾತು, ಕೃಷ್ಣನಿಗೆ ಸತ್ಕಾರ ಮಾಡುವುದು ಇದು ಪಾಪವಲ್ಲ, ಕೃಷ್ಣನಿಗೆ ಸತ್ಕಾರ ಮಾಡುವುದು ಸ್ವಾರ್ಥವಲ್ಲ, ಕೃಷ್ಣನಿಗೆ ಸತ್ಕಾರ ಮಾಡುವುದು ಕ್ಷುದ್ರ ಕರ್ಮವಲ್ಲ, ಕೃಷ್ಣನಿಗೆ ಸತ್ಕಾರ ಮಾಡುವುದು ಇನ್ನೊಬ್ಬರಿಗೆ ಅವಮಾನವಲ್ಲ, ಕೃಷ್ಣನಿಗೆ ಸತ್ಕಾರ ಮಾಡುವುದೇ ಧರ್ಮ. ಆದ್ದರಿಂದ ನಾನು ಅದನ್ನೇ ಹೇಳಿದ್ದೀನಿ ಅಂತನ್ನುವುದಕ್ಕಾಗಿ ಸಿಸೇರೋ ತನ್ನ ಪಾರ್ಲಿಮೆಂಟಿನಲ್ಲಿ ಹೌಸ್ ಆಫ್ ಕಾಮನ್ಸಿನಲ್ಲಿ ಉಪನ್ಯಾಸ ಕೊಟ್ಟ ಸಿಸೇರೋ. ಹಾಗೆ ಭೀಷ್ಮಾಚಾರ್ಯರು 10-15 ಅಧ್ಯಾಯಗಳಲ್ಲಿ ಕೃಷ್ಣನ ಮಹಾತ್ಮ್ಯವನ್ನು ಕೊಂಡಾಡಿ, ಸುದೀರ್ಘವಾದ ಕಾಲದವರೆಗೆ ಕೃಷ್ಣನ ಮಹಾತ್ಮ್ಯವನ್ನು ಕೊಂಡಾಡಿ ಕೃಷ್ಣ ಯಾರು ಅಂತನ್ನುವುದನ್ನು 10,000 ಜನರಿಗೆ ಸಂಬೋಧನ ಮಾಡಿ ಹೇಳ್ತಾ ಇದ್ದಾರೆ. ದಿವ್ಯವಾದ ಉಪದೇಶವಿದೆ, ದಿವ್ಯವಾದ ಉಪದೇಶವಿದೆ. ಯಾರೊಂದು ತಿಳಿದಿ ನೀನು? ಸಾಕ್ಷಾತ್ ಕೃಷ್ಣ ಭಗವಂತ. ಕ್ಷತ್ರಿಯ ಕ್ಷತ್ರಿಯಂ ಜಿತ್ವಾ ರಣೇ ರಣಕೃತಂಬರ ಯೋ ಮುಂಚತೆ ವಶೇ ಕೃತ್ವ ಗುರುರ್ಭವತಿ ತಸ್ಯ ಸಹ. ಸಣ್ಣ ಮಾತು ಹೇಳ್ತೀನಿ ನಾನು, ಸಣ್ಣ ಮಾತು, ಪ್ರಾರಂಭದ ಮಾತು ಹೇಳ್ತೀನಿ ಕೇಳು. ಒಬ್ಬ ಶತ್ರು ಇನ್ನೊಬ್ಬ ಶತ್ರುವನ್ನ, ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನನ್ನ ಯುದ್ಧದಲ್ಲಿ ಸೋಲಿಸಿ ವಶಪಡಿಸಿಕೊಂಡು ಬಿಟ್ಟು ಬಿಡ್ತಾನೆ. ಬಿಟ್ಟು ಬಿಡ್ಲಿ, ಹಿಡಿದಾದ್ರೂ ಇಡಿ, ಕೊಂದಾದ್ರೂ ಹಾಕ್ಲಿ, ಏನು ಮಾಡಿದ್ರು ಸೋಲಿಸಿ ಬಿಟ್ಟರೆ ಆಯ್ತು. ಆ ಸೋಲಿಸಿದ ಗೆದ್ದಂತಹ ಕ್ಷತ್ರಿಯ ಗುರು, ಸೋತ ಕ್ಷತ್ರಿಯ ಶಿಷ್ಯ. ಇದು ಕ್ಷತ್ರಿಯರ ವ್ಯವಹಾರದಲ್ಲಿ ಇದು ನಿಯಮ, ಇದು ನಿತ್ಯದ ಜೀವನದಲ್ಲಿ ನಾವು ನಡೆಸ್ತೇವೆ. ಈ ಕೃಷ್ಣನಿಂದ ಎಷ್ಟು ಸಲ ಸೋತಿಲ್ಲ ಇವನು, ಶಿಶುಪಾಲ ಇವನು ಮುಟ್ಟಾಳ ಕೇಳ್ಕೋವನು. ಪ್ರತಿ ಸಲ ಜರಾಸಂಧನ ಜೊತೆಗೆ ಬರೋದು, ಪ್ರತಿ ಸಲ ಜರ ಕೃಷ್ಣನಿಂದ ಸೋಲುವುದು. 100 ಬಾರಿ, 18 ಬಾರಿ ಸೋತು ಹೋಗಿರುವಂತಹ ಈ ಶಿಶುಪಾಲನಿಗೆ ಕೃಷ್ಣ ಗುರುವಲ್ಲದೆ ಏನು, ಕೃಷ್ಣ ಗುರುವಲ್ಲದೆ ಏನು? ಇದು ವ್ಯವಹಾರದ ಮಾತಿನಿಂದ ಹೇಳ್ತಾ ಇದ್ದಾರೆ ಮೊಟ್ಟ ಮೊದಲು, ವ್ಯವಹಾರದ ಮಾತಿನಿಂದ ಹೇಳ್ತಾ ಇದ್ದಾರೆ. ಇದಕ್ಕೆ ಶಾಸ್ತ್ರ ಬೇಡ, ಧರ್ಮ ಬೇಡ, ತತ್ವಜ್ಞಾನ ಬೇಡ, ಉಪನಿಷತ್ತು ಬೇಡ, ವೇದಾಂತ ಬೇಡ, ಕೃಷ್ಣನ ಇತಿಹಾಸಗಳು ಬೇಡ, ಕೃಷ್ಣನ ಅನಂತ ಅವತಾರಗಳು ಬೇಡ, ಏನು ಬೇಡ. ಕೃಷ್ಣ 18 ಸಲ ಯುದ್ಧ ಮಾಡುವಾಗ 17 ಬಾರಿಯೂ ಶಿಶುಪಾಲ ಬಂದ, ಪ್ರತಿ ಸಲವೂ ಸೋತೋದ. ಹೌದೋ ಅಲ್ಲ ಕೇಳಮನಿ ಶಿಶುಪಾಲನಿಗೆ. ಹಾಗಾದರೆ ಆ ಗೆದ್ದ ಕೃಷ್ಣ ಶಿಶುಪಾಲನಿಗೆ ಗುರುವಾಗ್ತಾನೆ. ಇದು ನಮ್ಮ ರಾಜರ ಕ್ಷತ್ರಿಯದಲ್ಲಿ, ರಾಜರ ಒಂದು ಎಥಿಕ್ಸಿನಲ್ಲಿ, ಕ್ಷತ್ರಿಯರ ಎಥಿಕ್ಸಿನಲ್ಲಿ ಬರೆದ ಮಾತಿದು. ಇದನ್ನು ಒಪ್ಪಿಕೊಳ್ಳದಂತಹ ಶಿಶುಪಾಲ ಎಂಥ ಧಾರ್ಮಿಕ ಇವನು, ಅವನು ಹೇಳಿದ ಮಾತನ್ನು ನೀನೇನು ಕೇಳ್ತೀಯ? ಅವಶ್ಯವಾಗಿ ಕೃಷ್ಣನಿಗೆ ಪೂಜೆ ಮಾಡಬೇಕು, ಆ ಪೂಜೆಯನ್ನು ಸತ್ಕಾರವನ್ನು ಸ್ವೀಕಾರ ಮಾಡಲೇಬೇಕು ಶಿಶುಪಾಲನೂ ಕೂಡ. ಯೋ ಮುಂಚತಿ ವಶೇಕೃತ್ವ ಗುರುರ್ಭವತಿ ತಸ್ಯ ಸಹ ಅಸ್ಯಾಂ ಹಿ ಸಮತೌ ಸಮಿತೌ ರಾಜ್ಯಾಂ ಏಕಮಪ್ಯಜಿತಂ ಯುಧಿ. ಶಿಶುಪಾಲನನ್ನು ಒಬ್ಬನನ್ನು ಬಿಟ್ಬಿಡು, ಶಿಶುಪಾಲ ಒಬ್ಬನಲ್ಲ, ಈ ಇಷ್ಟು ಪ್ರಜೆಗಳಿದ್ದಾರಲ್ಲ, ಇಷ್ಟು ರಾಜಾಧಿರಾಜರಿದ್ದಾರಲ್ಲ, ಇಷ್ಟು ರಾಜರಲ್ಲಿ ಯಾರು ಒಬ್ಬರು ಕೃಷ್ಣನಿಂದ ಸೋಲದವರು, ಕೃಷ್ಣನಿಗಿಂತಲೂ ದುರ್ಬಲರು ಯಾರಲ್ಲ ಹೇಳು, ತೋರಿಸು, ಒಬ್ಬರೇ ತೋರಿಸು. ಆಗಿನ ಕಾಲದಲ್ಲಿ ಅತ್ಯಂತ ಬಲಿಷ್ಠನಾದಂಥವನು ಜರಾಸಂಧ, ಅವನನ್ನು ಸೋಲಿಸಿದಂಥವನು ಭೀಮ, ಅವನಿಗೆ ಗುರುವಾದವನು ಕೃಷ್ಣ. ಹಾಗಾಗಿ ಕೃಷ್ಣ ಎಲ್ಲರಿಗಿಂತಲೂ ಬಲಶಾಲಿ. ಇದು ಭೀಷ್ಮಾಚಾರ್ಯರು ಡಿಡ್ಯೂಸ್ ಮಾಡಿದ ಒಂದು ಲೆಕ್ಕಾಚಾರ, ಗಣಿತ. ಹಾಗಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಎಲ್ಲರನ್ನು ಇಷ್ಟು ಪ್ರಜೆಗಳು ರಾಜರು ಬಂದಿದ್ದಾರೆ, ಈ ರಾಜರಲ್ಲಿ ಎಲ್ಲರಲ್ಲೂ ಕೂಡ ಪ್ರತಿಯೊಬ್ಬರೂ ಆ ಪರಮಾತ್ಮನಿಂದ ಸೋತವರೇ, ಯಾರೂ ಪರಮಾತ್ಮನನ್ನು ಗೆದ್ದವರಿಲ್ಲ. ಹೀಗಿರುವಾಗ ಪರಮಾತ್ಮ ಎಲ್ಲರಿಗೆ ಗುರುವಾದ, ಅಂದಮೇಲೆ ಆ ಗುರುವಾದ ಪರಮಾತ್ಮನಿಗೆ ಸತ್ಕಾರವನ್ನು ಮಾಡಿದ್ದು ಪರಮಯೋಗ್ಯ. ನಹಿ ಕೇವಲ ಅಸ್ಮಾಕಂ ಅಯಮರ್ಚ್ಯತ ಮೊಚ್ಚುತ, ಇವನು ಕೇವಲ ನಮಗೆ ಮಾತ್ರ ಇವನು ಪೂಜ್ಯ ಅಂತ ತಿಳಿಬೇಡಿ. ಇವನು ನಮಗೆ ಮಾತ್ರ ಪೂಜ್ಯನಲ್ಲ, ಇವನು
ತ್ರಯಾಣಾಮಪಿ ಲೋಕಾನಾಂ ಅರ್ಚನೀಯೋ ಮಹಾಭುಜ. ಮೂರು ಲೋಕಗಳಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಕೂಡ ಈ ಪರಮಾತ್ಮ ಅತ್ಯಂತ ಪರಮ ಪೂಜ್ಯನಾಗಿದ್ದಾನೆ, ಎಲ್ಲರನ್ನು ಗೆದ್ದಿದ್ದಾನೆ. ಸರ್ವಜಿತ್ ಸರ್ವವಶಿ, ಎಲ್ಲರನ್ನು ಗೆದ್ದವನು ಮಹಾಪ್ರಭು ಸರ್ವಸ್ವಾಮಿ ಪರಮಾತ್ಮ. ಹಾಗಾಗಿ ಇವನು ಎಲ್ಲರಿಗೆ ಪೂಜ್ಯ. ಇವನು ಇವನು ಕೇವಲ ನಮಗೆ ಮಾತ್ರವಲ್ಲ. ಕೃಷ್ಣೇನ ಹಿ ಜಿತಾಯುದ್ಧೇ ಬಹವ ಕ್ಷತ್ರಿಯರ ಶಭಾಹ ಜಗತ್ ಸರ್ವಂಚ ವಾರ್ಷ್ಣೇಯೇ ನಿಖಿಲೇನ ಪ್ರತಿಷ್ಠಿತ. ಸಮಸ್ತವಾದ ಪ್ರಪಂಚ ಈ ಪರಮಾತ್ಮನನ್ನು ಆಶ್ರಯಿಸಿದೆ. ಈ ಭಗವಂತನನ್ನು ಬಿಟ್ಟು, ಕೃಷ್ಣನನ್ನು ಬಿಟ್ಟು ಬೇರೆ ಎಲ್ಲೂ ಇರುವುದು ಸಾಧ್ಯವಿಲ್ಲ. ಇದಂ ಸರ್ವಂ ಯದಯಮಾತ್ಮ. ಬ್ರಹ್ಮತಂ ಪರಾದಾದ್ ಯೋನ್ಯತ್ರ ಆತ್ಮನೋ ಬ್ರಹ್ಮ ವೇದ ಕ್ಷತ್ರಂ ತಂ ಪರಾದಾದ್ ಯೋನ್ಯತ್ರ ಆತ್ಮನ ಕ್ಷತ್ರಂ ವೇದ ಲೋಕಾಸ್ತಂ ಪರಾದುಹು ಯೋನ್ಯತ್ರ ಆತ್ಮನೋ ಲೋಕಾನ್ ವೇದ ದೇವಾಸ್ತಂ ಪರಾದುಹು ಯೋನ್ಯತ್ರ ಆತ್ಮನೋ ದೇವಾನ್ ವೇದ ಸರ್ವಂ ತಂ ಪರಾದಾದ್ ಯೋನ್ಯತ್ರ ಆತ್ಮನೋ ಸರ್ವಂ ವೇದ. ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಹೇಳುವಂಥ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆಗೆ ರುದ್ರದೇವರಿದ್ದಾರೆ, ಪರಮಾತ್ಮನ ಆಶ್ರಯದಲ್ಲಿಲ್ಲ, ಪರಮಾತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ರುದ್ರದೇವರಿದ್ದಾರೆ ಎಂದು ತಿಳಿದರೆ ರುದ್ರದೇವರು ನಮಗೆ ಶಾಪ ಕೊಟ್ಟು ಒಂದೊಂದಮಸ್ಸಿಗೆ ಅಟ್ಟುತ್ತಾರೆ ಅಂತರ್ಥ ಈ ವೇದವಾಕ್ಯಕ್ಕೆ. ಬ್ರಹ್ಮದೇವರು ಪರಮಾತ್ಮನ ಆಶ್ರಯದಲ್ಲಲ್ಲದೆ ಸ್ವತಂತ್ರವಾಗಿದ್ದಾರೆ ಎಂದು ತಿಳಿದಿದ್ದಾದರೆ ಕೋಪಗೊಂಡ ಬ್ರಹ್ಮದೇವರು ನಮಗೆ ಶಾಪ ಕೊಟ್ಟು ಅಂಧಂತಮಸ್ಸಿಗೆ ಕಳಿಸ್ತಾರೆ. ಯಾವ ಯಾವ ವಸ್ತುಗಳು ಮೇಘವಾಗತ್ತೆ, ಮೇಘ ಮಳೆ ಸುರಿಸುತ್ತದೆ, ಮೇಘ ಮಳೆ ಸುರಿಸುತ್ತದೆ ಅಂತ ಇಷ್ಟೇ ತಿಳಿದು ಈ ಮೇಘಗಳು ಪರಮಾತ್ಮನಿಂದ ಎಂಬುದಾಗಿ ತಿಳಿಯದಿದ್ದರೆ ಮೇಘಾಭಿಮಾನಿ ದೇವತೆಗಳು ನಮಗೆ ಅನರ್ಥವನ್ನೇ ಉಂಟು ಮಾಡ್ತಾರೆ ಇತ್ಯಾದಿ. ಹೀಗೆ ಆಯಾ ವಸ್ತುಗಳ ಅಭಿಮಾನಿ ದೇವತೆಗಳು ಕೋಪಿಸಿಕೊಂಡು ನಮಗೆ ನಿಗ್ರಹ ಮಾಡ್ತಾರೆ, ಅನರ್ಥವನ್ನು ಕೊಡ್ತಾರೆ, ಶಾಪ ಕೊಡ್ತಾರೆ. ಆದ್ದರಿಂದ ಆ ದೇವತೆಗಳು ಅವರಿಂದ ಅಭಿಮನ್ಯಮಾನವಾದ ಪದಾರ್ಥಗಳು ಎಲ್ಲವೂ ದೇವರಲ್ಲಿದೆ ಎಂಬುದಾಗಿ ತಿಳಿಯಬೇಕು, ಅದರಿಂದ ನಮಗೆ ಹಿತ, ಇಲ್ಲದೇ ಇದ್ರಿಲ್ಲ. ಆದ್ದರಿಂದ ಆ ಮಾತನ್ನು ಜಗತ್ ಸರ್ವಂಚ ವಾಷ್ಣೇಯೇ ನಿಖಿಲೇನ ಪ್ರತಿಷ್ಠಿತಂ ತಸ್ಮಾತ್ ಸತ್ಸ್ವಪಿ ವೃದ್ಧೇಶು ಕೃಷ್ಣಮರ್ಚಾಮ ನೇತರ. ಪರಮಾತ್ಮನನ್ನೇ ನಾವು ಪೂಜೆ ಮಾಡ್ತೀವಿ, ಕೃಷ್ಣನನ್ನೇ ಪೂಜೆ ಮಾಡ್ತೀವಿ, ಬೇರೆ ಯಾವ ವೃದ್ಧರನ್ನೂ ಅಲ್ಲ. ಯಾವ ವೃದ್ಧರು, ಹೆಸರಿಗೆ ವೃದ್ಧರು, ಅವರನ್ನು ತೆಗೆದುಕೊಂಡು ಮಾಡೋದೇನಿದೆ. ಎಲ್ಲರಿಗೆ, ಇಡೀ ಜಗತ್ತಿಗೆ ಆಶ್ರಯ ಪರಮಾತ್ಮ, ಎಲ್ಲರನ್ನು ಗೆದ್ದವ ಪರಮಾತ್ಮ, ಶಿಶುಪಾಲನನ್ನು ಗೆದ್ದವ ಭಗವಂತ. ಆದ್ದರಿಂದ ಭಗವಂತನ ಪೂಜೆ. ಜ್ಞಾನವೃದ್ಧಾಮಯ ರಾಜನ್ ಬಹವಃ ಪರಿಯುಪಾಸಿತಾ. ಭೀಷ್ಮರು ಹೇಳ್ತಾರೆ, ನಾನು ಒಬ್ಬ ಮಾಡಿಕೊಂಡ ನಿರ್ಣಯವಲ್ಲವಿದು. ನನ್ನ ಮನೆಗೆ ಹಸ್ತಿನಪುರಕ್ಕೆ ಬೇಕಾದಷ್ಟು ಋಷಿಗಳು, ಜ್ಞಾನಿಗಳು, ರಾಜಾಧಿರಾಜರು, ಹಿರಿಯರು, ದೇವತೆಗಳು ಬಂಧೋದರು. ಅವರೆಲ್ಲರಿಗೆ ನಾನು ಕೇಳಿದೆ, ತತ್ವವನ್ನು ಶ್ರವಣ ಮಾಡಬೇಕು, ತಿಳಿಯಬೇಕು ಅಂತ ಕೇಳಿದಾಗ ಅವರೆಲ್ಲರೂ ಹೇಳಿದಂತಹ ಉಪದೇಶ ಒಂದೇ ಒಂದು, ಕೃಷ್ಣ ಈಗ ಸಾಕ್ಷಾತ್ ಭಗವಂತನೇ, ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆ ಕೃಷ್ಣ ಭಗವಂತ ಸರ್ವೋತ್ತಮ, ಅವನನ್ನು ಉಪಾಸನೆ ಮಾಡಿ ಎಂಬುದಾಗೆ ಎಲ್ಲ ಋಷಿ ಮುನಿಗಳು ನನಗೆ ಹೇಳಿದ್ದು. ಆ ಮಾತನ್ನು ನಾನು ಹೇಗೆ ಬಿಡಲಿ? ಜ್ಞಾನವೃದ್ಧರು, ಅನೇಕ ಜ್ಞಾನಿಗಳನ್ನು ನಾನು ಉಪಾಸನೆ ಮಾಡಿದ್ದೇನೆ, ಅವರ ಹತ್ರ ಹೋಗಿ ಕೂತ್ಕೊಂಡಿದ್ದೇನೆ, ಕೇಳಿದ್ದೇನೆ, ಶ್ರವಣ ಮಾಡಿದ್ದೇನೆ, ಅವರೆಲ್ಲರೂ ಹೇಳಿದಂತಹ ಮಾತು ಇಷ್ಟೇ. ಜ್ಞಾನವೃದ್ಧಾಮಯ ರಾಜನ್ ಬಹವ ಪರ್ಯುಪಾಸಿತಾ ತೇಷಾಂ ಕಥಯತಾಂ. ಅವರು ಹೇಳುವ ಮಾತನ್ನು ಕೇಳಿದಾಗ, ಶೌರೇಹೇ ಅಹಂ ಗುಣವತೋ ಗುಣಾನ್, ಅನಂತ ಗುಣಗಳಿಂದ ಪರಿಪೂರ್ಣನಾದ ಪರಮಾತ್ಮನ ಗುಣಗಳನ್ನೇ, ಕೃಷ್ಣನ ಗುಣಗಳನ್ನೇ ಅವರು ಹೇಳ್ತಾ ಇದ್ರು. ಅವುಗಳನ್ನು ಕೇಳಿ ನಾನು ಸಂತೋಷಪಟ್ಟಿದ್ದೇನೆ. ಹಾಗಾಗಿ ನಾನು ಈಗ ನಿನಗೆ ಹೇಳಿದೆ, ಕೃಷ್ಣನೇ ಅರ್ಚನೀಯ ತಮ, ಅವನಿಗೆ ಅಗ್ರಪೂಜೆ ಸಲ್ಲಲಿ ಎಂಬುದಾಗಿ. ಕರ್ಮಣ್ಯಪಿ ಚ ಯಾನ್ಯಸ್ಯ ಜನ್ಮ ಪ್ರಭೃತಿ ಧೀಮತಃ. ಪರಮಾತ್ಮ ಮಾಡಿದ ಈ ಅವತಾರದಲ್ಲಿ ಮಾಡಿದಂತಹ ಬೇಕಾದಷ್ಟು ಕರ್ಮಗಳು ಅತ್ಯದ್ಭುತ, ಒಂದೊಂದು ಕರ್ಮಗಳು ಬ್ರಹ್ಮಾದಿ ದೇವತೆಗಳ ಮನಸ್ಸಿನಿಂದ ಆಲೋಚನೆ ಮಾಡಲು ಸಾಧ್ಯವಿಲ್ಲ. ಅಂಥ ಕರ್ಮಗಳು, ಅಂಥ ಮಹತ್ತರವಾದ ಕರ್ಮಗಳನ್ನು ಮಾಡಿದ್ದಾನೆ ಕೃಷ್ಣ. ಅಂದಮೇಲೆ ಕೃಷ್ಣ ಸರ್ವೋತ್ತಮನಲ್ಲದೇ ಏನು, ನ ಕೇವಲಂ ವಯಂ ಕಾಮಾತ್ ಛೇದಿರಾಜ ಜನಾರ್ದನಂ. ಶಿಶುಪಾಲ, ಒಂದು ಮಾತು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಹೇಳ್ತೀನಿ, ಕೇಳ್ಕೊ. ನಮ್ದೇನೋ ಅಪೇಕ್ಷೆ ಇದೆ ಅವನಿಂದ ಕಾರ್ಯವಾಗಬೇಕು ಅಂತನ್ನುವುದಕ್ಕಾಗಿ ನಾವು ಕೃಷ್ಣನನ್ನು ಪೂಜೆ ಮಾಡಿದ್ದಲ್ಲ. ಜನಾರ್ದನಂ ನ ಸಂಬಂಧಂ ಪುರಸ್ಕೃತ್ಯ,
ನಮ್ಮ ಬಳಗ ಅನ್ನುವುದಕ್ಕಾಗಿ ಅವನ ಸತ್ಕಾರ ಅಗ್ರಪೂಜೆ ಸಲ್ಲಿಸಿದ್ದಲ್ಲ. ನ ಕೃತಾರ್ಥಂ ವಾಕ ತಂಚನ, ಅವನೇನೋ ಹಿಂದೆ ನಮಗೆ ಸತ್ ಪೂಜೆಯನ್ನು ಗೌರವವನ್ನು ಕೊಟ್ಟಿದ್ದಾನೆ ಅಥವಾ ಕೆಲಸವನ್ನು ಮಾಡಿದ್ದಾನೆ, ಉಪಕಾರವನ್ನು ಮಾಡಿದ್ದಾನೆ ಎನ್ನುವುದಕ್ಕಾಗಲ್ಲ, ಉಪಕಾರ ಮಾಡಲಿ ಎನ್ನುವ ಉದ್ದೇಶದಿಂದಲೂ ಅಲ್ಲ. ಪರಮಾತ್ಮನನ್ನ ಕೃಷ್ಣನನ್ನ ಯಾವ ಕಾರಣದಿಂದಲೂ ಅಲ್ಲ. ಅರ್ಚಾಮಹೇ ಅರ್ಚಿತಂ ಸದ್ಭಿ ಭುವಿಭೂತ ಸುಖಾವಹಂ, ಜಗತ್ತಿಗೆಲ್ಲರಿಗೆ ಸುಖವನ್ನು ಕೊಡುವುದಕ್ಕಾಗಿ ಬಂದ ಈ ಕೃಷ್ಣನಿಗೆ ನಾವು ಅವಶ್ಯವಾಗಿ ಪೂಜೆ ಮಾಡ್ತೇವೆ, ಅವಶ್ಯವಾಗಿ ಪೂಜೆ ಮಾಡ್ತೇವೆ. ಯಶಃ ಶೌರ್ಯಂ ಜಯಂಚಾಸ್ಯ ವಿಜ್ಞಾಯ ಅರ್ಚಾಂ ಪ್ರಯುಂಜ್ಮಹೇ, ನ ಚ ಕಶ್ಚಿದ್ ಯಹಸ್ಮಾಭಿ ಸುಬಲೋಪ್ಯ ಪರೀಕ್ಷಿತ ಗುಣೈರ್ ವೃದ್ಧಾನತಿಕ್ರಮ್ಯ ಹರಿರ್ಚತಮೋ ಮತಃ. ಯಾವ ಯಾರನ್ನೂ ನಾವಿಲ್ಲಿ ಅವರವರ ಗುಣಗಳನ್ನು ಅವರವರ ಯೋಗ್ಯತೆಯನ್ನು ಪರೀಕ್ಷೆ ಮಾಡದೆ, ಗುಣವಂತಿಕೆಯನ್ನು ನೋಡದೆ, ಅದನ್ನು ಮೀರಿ ಸತ್ಕಾರ ಮಾಡುವುದಿಲ್ಲ. ಅವರವರ ಯೋಗ್ಯತಾನುಸಾರವಾಗಿಯೇ ಪೂಜೆ ಮಾಡುವುದು ನಾವು. ಅದರಲ್ಲಿ ಅರ್ಚನೀಯ ತಮ ಎಂದು ಸಿದ್ಧವಾದದ್ದು ಕೃಷ್ಣ. ಜ್ಞಾನವೃದ್ಧೋ ದ್ವಿಜಾತೀನಾಂ, ಬ್ರಾಹ್ಮಣರಲ್ಲಿ ಯಾನು ಉತ್ತಮವಾದ ಪಂಡಿತನೋ ಜ್ಞಾನಿಯೋ ಅವನು ಪೂಜ್ಯತಮ. ಅವನ ಚಿಕ್ಕವನಿದ್ದಾನೆ ವಯಸ್ಸಿನಲ್ಲಿ ಹಾಗೆ ಹೀಗೆ ಯಾವುದನ್ನು ವಿಚಾರ ಮಾಡತಕ್ಕದ್ದಲ್ಲ. ಕ್ಷತ್ರಿಯರಲ್ಲಿ ಬಲಾಧಿಕ, ವೈಶ್ಯರಲ್ಲಿ ಧನಧಾನ್ಯವಂತ, ಶೂದ್ರರಲ್ಲಿ ಮಾತ್ರ ಜನ್ಮದಿಂದ ನಾವು ನೋಡತಕ್ಕದ್ದು. ಆದ್ದರಿಂದ ಪೂಜ್ಯತಾಯಾಂಚ ಗೋವಿಂದೇ ಹೇತು ದೌ ಅಪಿ ಸಂಸ್ಥಿತೌ ವೇದವೇದಾಂಗ ವಿಜ್ಞಾನಂ ಬಲಂಚ ಅಭ್ಯಧಿಕಂ ತಥಾ. ಇಲ್ಲಿರುವ ಯಾವ ಬ್ರಾಹ್ಮಣರನ್ನೇ ಕರ್ಕೊಂಬ, ಯಾವ ಋತ್ವಿಜರನ್ನೇ ಕೇಳು, ಯಾವ ಋಷಿಗಳನ್ನೇ ಕೇಳು, ಅವರೆಲ್ಲರಿಗಿಂತಲೂ ಸರ್ವೋತ್ತಮವಾದ ಜ್ಞಾನ ಕೃಷ್ಣನಿಗಿದೆ. ಇಲ್ಲಿರುವ ಯಾವುದೇ ಒಬ್ಬ ರಾಜನನ್ನು ಕರಿ, ಆ ರಾಜರಿಗಿಂತಲೂ ಉತ್ತಮವಾದ ಅಭ್ಯಧಿಕವಾಗಿರುವ ಬಲ ಕೃಷ್ಣನಿಗಿದೆ. ಆದ್ದರಿಂದ ಕೃಷ್ಣ ಈ ಎಲ್ಲ ಬ್ರಾಹ್ಮಣರಿಗಿಂತಲೂ ಈ ಎಲ್ಲ ಕ್ಷತ್ರಿಯರಿಗಿಂತಲೂ ಸರ್ವೋತ್ತಮವಾಗಿ ಪೂಜ್ಯನಾಗಿದ್ದಾನೆ, ಇದರಲ್ಲಿ ಸಂದೇಹ ಬೇಡ. ಎರಡೂ ಮಾತುಗಳನ್ನು ಹೇಳ್ತಾ ಇದ್ದ ಭೀಷ್ಮಾಚಾರ್ಯ. ವೇದವೇದಾಂಗ ವಿಜ್ಞಾನಂ ಬಲಂಚ ಅಭ್ಯಧಿಕಂ ತಥಾ ನೃಣಾಂ ಲೋಕೇಹಿ ಕೋನ್ಯೋಸ್ತಿ ವಿಶಿಷ್ಟ ಕೇಶವಾದೃತೆ ದಾನ ದಾಕ್ಷ್ಯ ಶ್ರುತ ಶೌರ್ಯ ನಾಚಿಕೆ ಕೀರ್ತಿ ಬುದ್ಧಿ ಸನ್ನತಿ ವಿನಯ ಐಶ್ವರ್ಯ ಕಾಂತಿ ಧೈರ್ಯ ತುಷ್ಟಿ ಪುಷ್ಟಿ, ಈ ಎಲ್ಲ ಗುಣಗಳು ಕೂಡ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿದೆ. ಅನಂತ ಅನಂತ ಗುಣಗಳು ಲೆಕ್ಕವಿಲ್ಲದಷ್ಟು ಪರಮಾತ್ಮನಲ್ಲಿ ಪರಿಪೂರ್ಣವಾಗಿದೆ. ಆದ್ದರಿಂದ ಆ ಕೃಷ್ಣನೇ ಆಚಾರ್ಯ. ತಮಿಮಂ ಲೋಕ ಸಂಪನ್ನಂ ಆಚಾರ್ಯಂ ಪಿತರಂ ಗುರುಂ, ಇಡೀ ಜಗತ್ತಿಗೆ ಗುರು, ಇಡೀ ಜಗತ್ತಿಗೆ ಆಚಾರ್ಯ, ಇಡೀ ಜಗತ್ತಿಗೆ ತಂದೆ. ಇಂಥ ಪರಮಾತ್ಮನನ್ನು ಕೃಷ್ಣನ ಪೂಜೆ ಮಾಡದೆ ಇನ್ಯಾರನ್ನು ಪೂಜೆ ಮಾಡಬೇಕು? ವೃತ್ತಿಗುರು ವಿವಾಕ್ಯಶ್ಚ ಸ್ನಾತಕೋ ನೃಪತಿ ಪ್ರಿಯ ಸರ್ವಮೇತ ಋಷಿಕೇಶ ತಸ್ಮಾದ ಅಭ್ಯರ್ಚಿತೋಚ್ಯುತ. ನಮ್ಮ ಪಾಲಿಗೆ ಅವನೇ ಆಚಾರ್ಯ, ಅವನೇ ತಂದೆ, ಅವನೇ ಗುರು, ಅವನೇ ಸರ್ವಸ್ವ. ಋತ್ವಿಜನೂ ಅವನೇ, ಗುರುವೂ ಅವನೇ, ವಿವಾಹ್ಯನೂ ಅವನೇ, ರಾಜನೂ ಅವನೇ, ಪ್ರಿಯನೂ ಅವನೇ. ಕೃಷ್ಣಯೇ ಮಹಿ ಲೋಕಾನಾಂ ಉತ್ಪತ್ತಿರಪಿ ಚಾಪ್ಯಯ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲ ಕೃಷ್ಣನ ಅಧೀನವಾಗಿದೆ, ಪರಮಾತ್ಮನ ಅಧೀನವಾಗಿದೆ. ಭಗವಂತ ಕೃಷ್ಣನಿಂದಲೇ ಜಗತ್ತಿನ ಹುಟ್ಟು ಸಾವುಗಳೆಲ್ಲ. ಕೃಷ್ಣಸ್ಥ ಹಿ ಕೃತೇ ವಿಶ್ವಂ ಇದಂ ಭೂತಂ ಚರಾಚರಂ ಏಷ ಪ್ರಕೃತಿ ಅವ್ಯಕ್ತ. ಪರಮಾತ್ಮನಿಗಾಗಿ ಈ ಸಮಸ್ತವಾದ ಪ್ರಪಂಚ, ಈ ಜಗತ್ತಿನೊಳಗೆ ಇರುವ ಯಾವ ಯಾವ ಪದಾರ್ಥಗಳು ನಮಗಾಗಿ ಅಲ್ಲ, ನಮಗಾಗಿ ಅಂತ ತಿಳಿದವರು ನಾವು ಮೂರ್ಖರು. ಇದೆಲ್ಲ ಭಗವಂತನ ಪ್ರೀತಿಗಾಗಿ, ಪರಮಾತ್ಮನ ಪೂಜೆಗಾಗಿ, ಪರಮಾತ್ಮನ ಸತ್ಕಾರಕ್ಕಾಗಿ. ಏಷ ಪ್ರಕೃತಿ ಅವ್ಯಕ್ತ ಕರ್ತಾ ಚೈವ ಸನಾತನ, ಪರಮಾತ್ಮನೇ ಮೂಲ ಪ್ರಕೃತಿ, ಪರಮಾತ್ಮನೇ ಕರ್ತ, ಪರಮಾತ್ಮನೇ ಸರ್ವಭೂತೇಭ್ಯ ಪರಃ ಸರ್ವೋತ್ತಮ. ಬುದ್ಧಿ ಮನಸ್ಸು ಮಹತ್, ವಾಯು ತೇಜಸ್ಸು ಆಕಾಶ ಭೂಮಿ ಎಲ್ಲವೂ ಕೃಷ್ಣನಲ್ಲಿ ಪ್ರತಿಷ್ಠಿತ. ಆದಿತ್ಯ ಚಂದ್ರ ನಕ್ಷತ್ರ ಗ್ರಹ ದಿಕ್ಕು ವಿದಿಕ್ಕು ಪರಮಾತ್ಮನಲ್ಲಿ ಪ್ರತಿಷ್ಠಿತ. ಈ ಪರಮಾತ್ಮನೇ ರುದ್ರದೇವರಲ್ಲಿದ್ದು ರುದ್ರನಾಮಕನಾಗಿ ಕಾರ್ಯವನ್ನು ಮಾಡ್ತಾನೆ, ಬ್ರಹ್ಮದೇವರಲ್ಲಿದ್ದು ಬ್ರಹ್ಮನಾಮಕನಾಗಿ ಕಾರ್ಯವನ್ನು ಮಾಡ್ತಾನೆ. ಅಕ್ಷರನಾದ ಪರಮಾತ್ಮ ಕ್ಷರವೆಂಬಂತೆ ತೋರುವ ಈ ರೂಪದಿಂದ ಬಂದಿದ್ದಾನೆ. ಇವನು ನಾಶವಾಗುವುದಿಲ್ಲ, ಇವನು ಶಾಶ್ವತ, ಇವನು ಸನಾತನ ಪುರುಷ, ಇವನು ಸರ್ವೋತ್ತಮ. ಮೇಲೆ ಕೆಳಗೆ ಮಧ್ಯ ಎಲ್ಲ ಕಡೆಗೆ ಜಗತ್ತು ಎಲ್ಲೇ ಹೋಗಲಿ ಪರಮಾತ್ಮ ಇದ್ದಾನೆ. ಭಗವಂತ ಇಲ್ಲದ ಪ್ರದೇಶ ಎಲ್ಲೆಲ್ಲೂ ಇಲ್ಲ. ಸದೇವ ಕೇಶ ಲೋಕೇಶು ಭಗವಾನ್ ಕೇಶವೋ ಮುಖಂ, ಇಡೀ ಜಗತ್ತಿನಲ್ಲಿ ಪರಮಾತ್ಮನೇ ಮುಖ, ಪರಮಾತ್ಮನೇ ಮುಖ್ಯ. ಪರಮಾತ್ಮನ ಬಿಟ್ಟು
ಇನ್ಯಾವ ದೇವತೆಯೂ ಯಾವ ಕಾರ್ಯವನ್ನು ಮಾಡುವಂತಿಲ್ಲ. ಅಯಂತ ಪುರುಷೋ ಬಾಲ ಶಿಶುಪಾಲೋ ನ ಬುದ್ಧತೆ. ಇವನು ಹುಡುಗ, ಇವನು ಶಿಶುಪಾಲ, ಸಣ್ಣ ಹುಡುಗ ಇವನು. ಬುದ್ಧಿಹೀನಾದ ತಿಳುಗಡಿಯಾದ ಅಜ್ಞಾನಿಯಾದ ಹುಡುಗ ಅವನು. ಅವನಿಗೇನು ಗೊತ್ತಿದೆ ಕೃಷ್ಣನ ಮಹಿಮೆ? ಏನು ಗೊತ್ತಿದೆ ಅವನಿಗೆ? ಏನೂ ಗೊತ್ತಿಲ್ಲ. ಆದ್ದರಿಂದ ಆ ಬಾಲಿಶ, ಆ ಹುಡುಗ ಅಂಥ ಸರ್ವತ್ರ ಸರ್ವದಾ ಕೃಷ್ಣಂ ತಸ್ಮಾದೇವಂ ಪ್ರಭಾಷತೆ. ಎಲ್ಲಿ ನೋಡಿದಲ್ಲಿ ಯಾವಾಗಂದಾಗ ಶಿಶುಪಾಲ ಕೃಷ್ಣನನ್ನು ಬೈತಾನೆ. ನಾನು ಕೇಳಿನಿ ಏನೋ ಈ ಶಿಶುಪಾಲ ಆರಭ್ಯ ಕಲಭಾಷಣ, ತೊದಲು ನುಡಿಯನ್ನು ಯಾವಾಗ ಆಡುವುದು ಪ್ರಾರಂಭ ಮಾಡಿದನೋ ಆಗಿನಿಂದ ಕೃಷ್ಣನನ್ನು ದ್ವೇಷ ಮಾಡ್ತಾನೆ, ಬೈತಾನೆ ಅಂತ ನಾನು ಕೇಳಿನಿ. ಬಹಳ ಜನ ನನಗೆ ಹೇಳಿದ್ದಾರೆ ಸುದ್ದಿಯನ್ನ, ಕೇಳಿ ನಾನು, ಗೊತ್ತು ನನಗೆ. ಹಾಗಾಗಿ ಸರ್ವತ್ರ ಸರ್ವದಾ ಕೃಷ್ಣಂ ತಸ್ಮಾ ದೇವಂ ಪ್ರಭಾಷತೆ. ಯೋಹಿ ಧರ್ಮಂ ವಿಚುನುಯಾತ್ ಉತ್ಕೃಷ್ಟಂ ಮತಿಮನ್ನರ ಸವೈ ಪಶ್ಯೇತ್ ಯಥಾ ಧರ್ಮಂ ನ ತಥಾ ಛೇದಿರಾಡಯಂ. 525 ವರ್ಷಗಳವರೆಗೆ ನಾನು ಅಧ್ಯಯನವನ್ನು ಮಾಡಿ ಕೃಷ್ಣ ಸರ್ವೋತ್ತಮ ಎಂಬುದಾಗಿ ನಿರ್ಣಯ ಮಾಡಿಕೊಂಡಿದ್ದೇನೆ. ಇಂಥ ನನಗೆ ಈ ಹುಡುಗ ಇವನು ಏನು ಹೇಳ್ತಾನೆ? ಇವನು ಕೃಷ್ಣ ಸರ್ವೋತ್ತಮನಲ್ಲ, ಗೊಲ್ಲ ಇತ್ಯಾದಿಯಾಗಿ ಮೂರ್ಖ, ಅವನಿಗೆ ತಿಳುವಳಿಕೆ ಇಲ್ಲ. ಕೋನಾರ್ಹಂ ಮನ್ಯತೆ ಕೃಷ್ಣಂ ಕೋಪ್ಯೇನಂ ನ ಪೂಜೆಯೇತ್, ಕೋವಾಪ್ಯೇನಂ ನ ಪೂಜೆಯೇತ್, ಅಥೈನಾಂ ದುಷ್ಟತಾಂ ಪೂಜಾಂ ಶಿಶುಪಾಲೋ ವ್ಯವಸ್ಥತಿ, ದುಷ್ಕೃತಾಯಾಂ ಯಥಾನ್ಯಾಯಂ ತಥಾಯಂ ಕರ್ತುಮರ್ಹತಿ. ಇದು ತಪ್ಪು ಅಂತ ಅವನು ಹೇಳಿದರೆ ಅವನಿಗೆ ತಕ್ಕ ಶಾಸನೆಯಾಗಬೇಕು. ಅವನು ಶಿಶುಪಾಲ ಸರ್ವಥಾ ಸರ್ವಥಾ ಸರಿಯಾದದ್ದು ಹೇಳಿದ್ದಲ್ಲ, ಅವನಿಗೆ ದಂಡನೆಯಾಗಲೇಬೇಕು ಎಂಬುದಾಗಿ ಭೀಷ್ಮಾಚಾರ್ಯರು ಕೃಷ್ಣನ ಸರ್ವೋತ್ತಮತ್ವವನ್ನು ಬಹಳ ಸಮರ್ಥವಾಗಿ, ಇದು ಕೇವಲ ಒಂದು ಅಧ್ಯಾಯ, ಇನ್ನು ಮುಂದೆ 10-15 ಅಧ್ಯಾಯಗಳಲ್ಲಿ ಕೃಷ್ಣನ ಸರ್ವೋತ್ತಮತ್ವವನ್ನು ಹೇಳ್ತಾರೆ. ರಾಜಸೂಯ ಯಾಗದೊಳಗೆ ನಿರ್ಣಯವಾದದ್ದೇನು ಅಂದರೆ ಕೃಷ್ಣನ ಸರ್ವೋತ್ತಮತ್ವ. ಅದು ಅಗ್ರಪೂಜೆಯಿಂದಲ್ಲ, ಅದಕ್ಕೂ ಹೆಚ್ಚಾಗಿ ಅಗ್ರಪೂಜೆಯ ಸಂದರ್ಭದಲ್ಲಿ ಶಿಶುಪಾಲ ನಿಷೇಧ ಮಾಡಿದ್ದಕ್ಕೆ ಉತ್ತರ ಕೊಡುವ ನೆಪದಿಂದ ಭೀಷ್ಮಾಚಾರ್ಯರು ಪರಮಾತ್ಮನ ಗುಣಗಾನವನ್ನು ಮಾಡಿದರಲ್ಲ, ಅವತಾರಗಳನ್ನು, ಪರಮಾತ್ಮನ ಮಹಿಮೆಗಳನ್ನು, ಭಗವಂತನ ಕರ್ಮಗಳನ್ನು ಹೇಳಿದರು. ಆಗ ಭಗವಂತನ ಸರ್ವೋತ್ಕರ್ಷ ಸಿದ್ಧವಾಯಿತು. ಹಾಗಾಗಿ ಭೀಷ್ಮಾಚಾರ್ಯರಂತಹ, ಇದೇ ಭೀಷ್ಮಾಚಾರ್ಯರು ಮುಂದೆ ಕೃಷ್ಣನ ಎದುರಾಗಿ ನಿಂತು ಯುದ್ಧವನ್ನು ಆಡ್ತಾರೆ ನಿಜ, ಆದರೆ ರಾಜಸೂಯದ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಸರ್ವೋತ್ತಮ ಇವ, ಇವನಿಗೆ ಸರಿಸಾಟಿ ಮತ್ತೊಬ್ಬರಿಲ್ಲ ಎಂಬುದಾಗಿ ನಿರ್ಣಯವನ್ನು ಮಾಡಿಕೊಡ್ತಾರೆ. ಇಂಥ ಅದ್ಭುತವಾದಂತಹ ಒಂದು ಪ್ರಸಂಗ. ಈ ಪ್ರಸಂಗವನ್ನು ನೆನೆಸಿಕೊಂಡು ಶ್ರೀಮದಾಚಾರ್ಯರು, ಈ ಪ್ರಸಂಗವನ್ನು ಬಳಸಿ ಶ್ರೀಮದಾಚಾರ್ಯರು ಅನೇಕ ನಿರ್ಣಯಗಳನ್ನು ಕೊಡುವವರಿದ್ದಾರೆ. ಆ ನಿರ್ಣಯಗಳನ್ನು ಮತ್ತೆ ನಾವು ಮುಂದಿನ ಕಥೆಯ ನಿರ್ಣಯಗಳ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ಕೇಳೋಣ. ಬಹಳ ಮಹತ್ವದ ಒಂದು ಅಂಶ ರಾಜಸೂಯದ ಸಂದರ್ಭದಲ್ಲಿ ಪರಮಾತ್ಮನ ಸರ್ವೋತ್ಕೃಷ್ಟತ್ವವನ್ನು ಹೇಳುವಂತಹ ಒಂದು ಅದ್ಭುತವಾದಂತಹ ಪ್ರಸಂಗ. ಇದನ್ನು ಅವಶ್ಯವಾಗಿ ಕೇಳಬೇಕು. ಇದರಿಂದ ಕೃಷ್ಣನ ಸರ್ವೋತ್ತಮತ್ವ ನಮಗೆ ಹೆಚ್ಚು ಮನದಟ್ಟಾಗಲಿಕ್ಕೆ ಅವಕಾಶವಿದೆ ಎಂದು ಹೇಳ್ತಾ ಪರಮಾತ್ಮನ ಪಾದಾರವಿಂದಗಳಲ್ಲಿ ಇದನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವಂ ವಿಷ್ಣೋಸ್ತೃಪ್ತಿಕರಸ್ಸದ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾ ಆತ್ಮನಾವ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಕ್ಷಯಂ ಕರ್ಮ ಯಸ್ಮಿನ್ ಪರಿಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.